ಎಲ್ಲರಿಗೂ ನಮಸ್ತೆ ರೀ. ಎಲ್ಲರೂ ಹೆಂಗದಿರಿ? ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. ಬೆಳಗ್ಗೆ ಶುಭೋದಯ ರೀ ಎಲ್ಲರಿಗೂ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತಲೇ ಎಲ್ಲರೂ ಒಂದು ಲೈಕ್ ಕೊಡ್ರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹಂಗಾಗಲಕ್ಕೆ ಹಿಡ್ಕೊಂಬಂದ್ರಿ, ಒಲಿ ತೊಳೆದ್ರಿ, ತೊಳೆದು ಇವತ್ತೇ ಹಚ್ಕೊಂಡ್ರಿ, ಹಚ್ಕೊಂಡ ಒಲಿ ಉರಿ ಮಾಡಿದ್ರಿ. ಈಗ ಗ್ಯಾಸ್ ಖಾಲಿ ಆಗೈತ್ರಿ, ಚಾಕ್ ಇಟ್ಕೋಬೇಕು. ಚಾಕ್ ಇಟ್ಕೊಳತ್ತೇನ್ರಿ. ಭಾಳ ಇಟ್ಕೊಂಡಿದ್ರಿ, ಲೇಬರು ಹೋಗ್ತಾರೆ ಈಗ. ಹಸುವಾದು ಇದ ನಮ್ಮದು ಬಣಿವ್ ರೀ. ಎಷ್ಟು ದೊಡ್ಡದ ಬಣ್ಣಿ ಮಟ್ಕೊಂಡೇವು ನೋಡ್ರಿ. ಒಂದು ವರ್ಷ ಆಗ್ಬೇಕಲ್ ರೀ, ಎಲ್ಲ ಆಕಳಿಗೆ, ಎತ್ತಿಗೆ, ಎಮ್ಮಿಗೆ ಎಲ್ಲದಕ್ಕೂ ಒಂದು ವರ್ಷ ಆಗ್ಬೇಕು ರೀ ಇದು. ಹೀಗಾಗಿ ಫುಲ್ ದೊಡ್ಡದ ಒಟ್ಕೊಂಬಿಟ್ಟೇವು ರೀ. ಶೇಂಗಾ ಹೊಟ್ಟ್ರಿ, ಕಡ್ಲಿ ಹೊಟ್ಟು, ಗೋಧಿ ಹೊಟ್ಟು, ಎಲ್ಲ ಹೊಟ್ಟು, ಹೆಸರು ಹೊಟ್ಟು, ಎಲ್ಲ ಹೊಟ್ಟು ಮಿಕ್ಸ್ ಐತೆ ರೀ ಇದಾಗ. ನಂದು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಆಗೈತ್ರಿ. ಆಕಳ ಹಿಂದ್ಕೊಳಕತ್ತೇನಿ. ಬನ್ವಿ ಒಟ್ಕೊಂಡದ್ದು ನೋಡಿದ್ರಲ್ಲ ರೀ, ಇನ್ನೂ ಮುಂದೆ ಒಂದು ಸ್ವಲ್ಪ ಮತ್ತೆ ಬೆಳೆಸಾಕತ್ತಾರ್ರಿ. ಇನ್ನೂ ಒಂದು ಸ್ವಲ್ಪ ಹೊಟ್ಟು ಉಳ್ದೈತ್ರಿ. ಹೀಗಾಗಿ ಉಳಿದ್ರೆ ಅದೇನು ಕೆಡಂಗಿಲ್ಲ ರೀ. ಒಂದು ವರ್ಷ ಆದಮೇಲೂ ನೆಕ್ಸ್ಟ್ ಉಳಿದ್ರೂ ಇನ್ನೂ ಯೂಸ್ ಆಗ್ತೈತಿ. ಅದಕ್ಕೆ ಅದನ್ನೂ ಅಷ್ಟು ಒಟ್ಕೊಂಡ್ರಾಕಂತ ಮುಂದೆ ಮತ್ತೆ ಬೆಳೆಸಾಕತ್ತಾರ್ರಿ. ಟಿಫಿನ್ ಮಾಡತ್ತೇನೆ ರೀ. ಮಾರ್ನಿಂಗ್ ಸುಜ್ಜುಗ ಡಬ್ಬಿ ಕಟ್ಟಿದೆ, ಏನು ಮಾಡೇನಂತ ತೋರಿಸ್ತೀನಿ ನೋಡಿರಿ. ಇದ ದೋಸೆ ಹಿಟ್ಟು, ಇದ್ರೊಳಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೇನಿ ರೀ. ಒಂದು ಸ್ವಲ್ಪ ಖಾರನೂ ಹಾಕೇನಿ, ಜೀರಿಗೆನೂ ಹಾಕೇನಿ ರೀ.
ಉದ್ದಿನ ಹಿಟ್ಟು ಅಕ್ಕಿ ಹಿಟ್ಟು ಕಲಸೇನಿ ರೀ, ಒಂಚೂರ ಮೈದಾ ಹಿಟ್ಟು ಹಾಕೇನಿ ರೀ. ಮಸ್ತ್ ಹೇಳ್ತಾವ ರೀ ಇವು, ಫುಲ್ ಸಾಫ್ಟೂ ಹಾಕಾವ, ಕ್ರಿಸ್ಪಿನೂ ಹಾಕಾವ ರೀ, ಮಸ್ತ್ ಬೇಕಾವ. ಚಟ್ನಿ ಮಾಡ್ಕೊಂಡೇನಿ ರೀ, ಪುಟಾಣಿ ಶೇಂಗಾ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಅಲ್ಲ ಹಾಕಿ ಚಟ್ನಿ ಮಾಡ್ಕೊಂಡೇನಿ ರೀ. ಟಿಫಿನ್ ಮಾಡಾಕತ್ತಾನ ರೀ, ಮಸ್ತ್ ಕ್ರಿಸ್ಪಿ ದೋಸೆ ತಿನ್ನಾಕತ್ತಾನ. ಹೆಂಗಾಗ್ಯಾವು ಸುಜು? ಸೂಪರ್. ಶೋರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ರೀ, ಎಲ್ಲ ಡಬ್ಬಿ ಎಲ್ಲ ಹೊರಗೆ ತರ್ತೇನೆ ನೋಡ್ರಿ. ಇದು ಶೋರೂಮ್ ರೀ, ಇದು ಹಳೇ ಕಾಲದ್ದು ಒಂದು ಸಂಕ್ ಐತೆ ರೀ, ದೊಡ್ಡದು ಶೋರೂಮ್ನಾಗ ಇಟ್ಕೊಂಡೇವ್ರಿ. ಇದ್ರೊಳಗೆ ನಮಗೆ ಯೂಸ್ ಇಲ್ಲಾರ್ದು ದೊಡ್ಡ ದೊಡ್ಡ ಬಾಂಡೆಗಳೆಲ್ಲ ಇದ್ರಾಗ ಹಾಕಿರ್ತೇವೆ ರೀ, ನಮ್ಮ ಮದುವೆ ಕೊಟ್ಟದ್ದು, ಆಮೇಲೆ ಮನೆಯನ್ನು ದೊಡ್ಡ ದೊಡ್ಡ ಪಾತ್ರೆಗಳು ಹಂಡೆ ಟಾಕೆ ಇವನ್ನೆಲ್ಲ ಇದ್ರಾಗ ಹಾಕಿರ್ತೇವೆ ರೀ. ಇಲ್ಲೊಂದು ಸ್ವಲ್ಪ ನನಗೆ ಯಾವಾಗಾದ್ರೂ ಅಷ್ಟೇ ಯೂಸ್ ಆಗುವಂಥವಷ್ಟ ಇಲ್ಲಿ ಹೊಂದಿಸ್ಕೊಂಡಿನಿ ರೀ. ಅದು ಇಡ್ಲಿ ಪಾತ್ರೆ ರೀ, ಅದು 10 ಲೀಟ್ರ್ ಕುಕ್ಕರ್, ಒಂದು ಹೆತ್ತಾಳೆ ಕೊಡ ಇಟ್ಕೊಂಡೇವ್ರಿ ಪೂಜೆಗೆ ಅದು ಬರುತ್ತೆ ಅಂಥೇಳಿ. ಇಲ್ಲೇ ಸ್ವಲ್ಪ ಯಾವಾಗಾರು ಯೂಸ್ ಆಗುವಂಥವಷ್ಟ ಇಟ್ಕೊಂಡೇವ್ರಿ, ಒಂದಿಷ್ಟು ಪ್ಲೇಟ್ ಚರಿಗೆ ಡಬ್ಬಿಗಳು ಟ್ರೇ ಹಿಂಗೆಲ್ಲ ಒಂದು ಸ್ವಲ್ಪ ಇಟ್ಕೊಂಡೇವ್ರಿ. ಇವ ಸೋಪ್ ಜಾಸ್ತಿ ಇದೆಲ್ಲ ಇಲ್ಲಿ ಹೊಂದಿಸ್ಕೊಂಡಿರ್ತೇವೆ ರೀ. ಈಗ ಟೈಡ್ ಸೋಪಿನ ಬಡಿ ಇಲ್ಲಿ ರಬ್ಬರ್ ಸೋಪ್ ಕರಿಯಿಂದ ರೀ ಹಾಕಿಟ್ಕೊಂಡಿರ್ತೀವಿ ಉಪ್ಪಿನಕಾಯಿ. ಇವಾಗ ಗ್ಲಾಸ್ ಜ್ಯೂಸ್ ಗ್ಲಾಸ್ ಜ್ಯೂಸ್ ಗ್ಲಾಸ್ ಇವಾಗ ಕಪ್ ರೀ ಸ್ವಲ್ಪ ತಂದಿದ್ದು ಇದ್ದು ಇವ ಹಂಗೆ ಇಟ್ಕೊಂಡೀನಿ, ಏನೇನು ಯೂಸ್ ಮಾಡಿದ್ದೆ ಅವನ್ನ. ಇದು ಹಂಡೆ ನೋಡ್ರಿ, ಹಳೆಯ ಕಾಲದ ನಮ್ಮ ಅಜ್ಜಾರ ಕಾಲದ ಹಂಡೆ ರೀ. ಇದು ಇದ್ರಾಗ ಇನ್ನೂ 2 ಅದಾವ ರೀ ಈ ಸಂಕದಾಗ. ಮೊದಲಿನ ಕಾಲದ್ದು ಭಾಳ ಅದಾವ ರೀ ನಮ್ಮನ್ಯಾಗ ಪಾತ್ರೆಗಳೆಲ್ಲ, ಭಾಳ ಯೂಸ್ ಆಗೋದಿಲ್ಲ ಅಂತ ಎಲ್ಲ ಇದ್ರೊಳಗೆ ಪ್ಯಾಕ್ ಮಾಡಿಬಿಟ್ಟೆವು ರೀ. ದೊಡ್ಡ ಸಂದಕ ಐತಿದ್ರೆ ಇದರ ಪೂರ್ತಿ ಎಲ್ಲ ಬಾಳೆ ಸಾಮಾನು ಎಲ್ಲ ರೀ. ಇದು ಹಾಲು ಹಿಂಡು ಮಷಿನ್ ರೀ, ನಾನು ಭಾಳ ಯೂಸ್ ಮಾಡೋದೇ ಇಲ್ಲ, ಇದನ್ನು ಕೈಲೇನ ಹಿಂಡ್ಕೊಂಡ್ಬಿಡ್ತೇವೆ. ಇದನ್ನು ನಮ್ಮ ಐದನ ತಂದಿದ್ದೀವಿ, ಇದನ್ನು ಈ ವಯಸ್ಸದಾಗಿಂದ ಯೂಸ್ ಆಗ್ತದೆ ಅಂತ ತೊಗೊಂಬಂದ್ರಿ. ಇದನ್ನು ಜೋಡಿಸೋದು ಎಲ್ಲ ಇದನ್ನು ಮಾಡೋ ಟೈಮ್ನಾಗ ಬೇಗ ಬೇಗ ಹಿಂಡ್ಕೊಂಡ್ಬಿಡ್ತೇವೆ ಅಂಥೇಳಿ ನಾವು ಇದನ್ನು ಭಾಳ ಯೂಸ ಮಾಡೋದಿಲ್ಲ ರೀ. ಇಲ್ಲ ಬೇಡದ್ದು ಒಂದು ಸ್ವಲ್ಪ ಸಾಮಾನ ಹಾಕಿ ಹಾಕಿರ್ತೇನೆ ರೀ. ನಾನು ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡೇನಿ ರೀ. ಮೊನ್ನೆ ಅಡುಗೆ ಮನೆ ಮುಗಿಸ್ಕೊಂಡೇವು ರೀ, ಇವತ್ತು ಸ್ಟೋರೂಮ್ ಹಾಲ್ ಚೌನಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೇನಿ ರೀ. ಫುಲ್ ಧೂಳು ಅಂದ್ರೆ ಧೂಳು ಆಗ್ಬಿಡ್ತಾವೆ ರೀ, ಹಳ್ಳಿಯನ್ ಮನೆ ಅಡುಗೆ ಮನೆ ಇಲ್ಲರಿ, ಮ್ಯಾಲ ಮಣ್ಣು ಇರ್ತಾವೆ, ಹೀಗಾಗಿ ಭಾಳ ಧೂಳು ಆಗ್ತಾವೆ ರೀ. ಆಮೇಲೆ 2 ಕಡೆ ಬಾಕ್ಲು ಅದಾವಲ್ಲ ರೀ ನಮ್ಮ, ಹೀಗಾಗಿ ಒಳಗೆ ಧೂಳು ಭಾಳ ಬರುತ್ತೆ ರೀ. ಎಲ್ಲ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿರಿ. ಯುಗಾದಿ ಬಂತಲ್ಲ ರೀ, ಯುಗಾದಿ ನೀವೆಲ್ಲ ಯುಗಾದಿ ಹಬ್ಬ ಹೆಂಗೆ ಆಚರಿಸ್ತೀರಿ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನೊಳಗೆ ಹೇಳ್ರಿ. ನಮ್ಮ ಯುಗಾದಿ ಹಬ್ಬನೂ ನಾನು ಶೇರ್ ಮಾಡ್ಕೊತೇನೆ ರೀ ನಿಮ್ಮ ಜೊತೆ, ನಾವು ಯಾವ ಥರ ಆಚರಿಸ್ತೇವೆ ಅಂಥೇಳಿ. ನೀವೆಲ್ಲ ಯಾವ ಥರ ಆಚರಿಸ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ನೊಳಗೆ ಹೇಳ್ರಿ. ನಮ್ಮ ಸಬ್ಸ್ಕ್ರೈಬರು ಯಾವ ಥರ ಆಚರಿಸ್ತಾರಂತ ನನಗೂ ಖುಷಿ ಆಗ್ತದ್ರಿ ಕೇಳಿ. ನಮ್ಮ ಹಬ್ಬನೂ ನೀವು ನೋಡಿ ಖುಷಿ ಪಡ್ರಿ. ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತು ನೋಡ್ರಿ, ತೋರಿಸ್ತೀನಿ ನಾನು.